ಬಿಜೆಪಿಗೆ ಬೆಂಬಲ ಘೋಷಿಸಿದ ನಟ ಸುದೀಪ್ಗೆ ಸದ್ಯ ಸಂಕಷ್ಟ ಎದುರಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಏನದು ಸಂಕಷ್ಟ ಸುದೀಪ್ ವಿರುದ್ಧ ಚುನಾವಣಾ ಆಯೋಗಕ್ಕೆ ಜೆಡಿಎಸ್ ದೂರು ನೀಡಿದೆ ಸುದೀಪ್ ಬಿಜೆಪಿಯ ಸ್ಟಾರ್ ಪ್ರಚಾರಕರಾಗಿದ್ದಾರೆ ಸ್ಟಾರ್ ಕ್ಯಾಂಪೇನರ್ ಆಗಿದ್ದಾರೆ ಸುದೀಪ್ ಸುದೀಪ್ ಅವರ ಚಿತ್ರಗಳು ಜನರ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ಚುನಾವಣೆ ಮುಗಿಯುವವರೆಗೂ ಚಿತ್ರ ಪ್ರದರ್ಶಿಸಬಾರದು ಸುದೀಪ್ ಜಾಹೀರಾತುಗಳ ಪ್ರಸಾರಕ್ಕೂ ಕೂಡ ತಡೆ ನೀಡಬೇಕು ಜೆಡಿಎಸ್ ಕಾನೂನು ವಿಭಾಗದಿಂದ ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಸೋ ಹಾಗಾಗಿ ಚುನಾವಣಾ ಆಯೋಗ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ ನಟ ಸುದೀಪ್ ಅವರ ಚಿತ್ರಗಳು ಜನರ ಮೇಲೆ ಪ್ರಭಾವ ಬೀರುತ್ತೆ ಜೊತೆಗೆ ಅವರ ಜಾಹೀರಾತುಗಳು ಕೂಡ ಒಂದಷ್ಟು ಪ್ರಭಾವ ಬೀರಬಹುದು ಹಾಗಾಗಿ ಚಿತ್ರವನ್ನ ಚುನಾವಣೆ ಮುಗಿಯುವವರೆಗೂ ಚಿತ್ರ ಪ್ರದರ್ಶಿಸಬಾರದು ಮತ್ತೆ ಜಾಹೀರಾತುಗಳ ಪ್ರಸಾರಕ್ಕೂ ಕೂಡ ತಡೆ ನೀಡಬೇಕು ಅಂತ ಜೆಡಿಎಸ್ ಕಾನೂನು ವಿಭಾಗ ಚುನಾವಣಾ ಆಯೋಗಕ್ಕೆ ಸುದೀಪ್ ವಿರುದ್ಧ ದೂರನ ನೀಡಿದೆ ಸೀಗ್ ಆಲ್ರೆಡಿ ಕುಮಾರಸ್ವಾಮಿ ಅವರ ಮಾತುಗಳಿಗೆ ಅಂದ್ರೆ ಸುದೀಪ್ ವಿಚಾರವಾಗಿ ಕುಮಾರಸ್ವಾಮಿ ಅವರ ಮಾತುಗಳಿಗೆ ಬೊಮ್ಮಾಯಿ ಅವರು ಕೂಡ ರಿಯಾಕ್ಟ್ ಮಾಡಿದ್ರು 1996 ಅಲ್ಲಿ ಅಮರೇಶ್ ಅವರನ್ನ ಕರೆಸಿ ಕುಮಾರಸ್ವಾಮಿ ಅವರು ಪ್ರಚಾರ ಮಾಡಿಸಿದ್ರು ಎಲ್ಲಾ ಪಕ್ಷಗಳು ಕೂಡ ಸ್ಟಾರ್ ಪ್ರಚಾರಕರನ್ನ ಚುನಾವಣಾ ಸಂದರ್ಭದಲ್ಲಿ ಬಳಸಿಕೊಳ್ಳುತ್ತಾರೆ ಸ್ಟಾರ್ ಕ್ಯಾಂಪೇನರ್ಸ್ ಇದ್ದೇ ಇರ್ತಾರೆ ಎಲ್ಲಾ ಪಕ್ಷಕ್ಕೂ ಕಾಂಗ್ರೆಸ್ ಕೂಡ ಒಂದಷ್ಟು ಸ್ಟಾರ್ ಕ್ಯಾಂಪೇನರ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ಸೋ ಹಾಗಾಗಿ ಇದೇನ್ ಮೊದಲನೇ ಸಲ ಅಲ್ಲ ಆಗ್ತಾ ಇರೋದು ದೇಶದಲ್ಲೂ ಅಲ್ಲ ರಾಜ್ಯದಲ್ಲೂ ಇದೇನ್ ಮೊದಲನೇ ಬಾರಿ ಅಲ್ಲ ಹೀಗೆ ಸ್ಟಾರ್ ಪ್ರಚಾರಕರು ಇರೋದು ಸೋ ಹಾಗಾಗಿ ಯಾಕೆ ಬೇರೆ ಪಕ್ಷಗಳು ಇಷ್ಟೊಂದು ಟೆನ್ಷನ್ ಆಗಿದಾವೆ ಸೂಪರ್ ಸ್ಟಾರ್ ನಮ್ಮ ಪಕ್ಷದ ಜೊತೆ ಇದ್ದಾರೆ ಅಂತನೋ ಏನೋ ಅಂತ ಬೊಮ್ಮಾಯಿ ಅವರು ಕೂಡ ಹೇಳಿದ್ರು ಈಗ ಜೆಡಿಎಸ್ ಕಾನೂನು ವಿಭಾಗ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ ಸುದೀಪ್ ಅವರ ವಿಚಾರವಾಗಿ ಅಂದ್ರೆ ಯಾವುದೇ ಕಾರಣಕ್ಕೂ ಅವರ ಚಿತ್ರಗಳು ಪ್ರದರ್ಶನಗೊಳ್ಳಬಾರದು ಚುನಾವಣೆ ಮುಗಿಯುವವರೆಗೂ ಅಂತ ಹೇಳಿ ಜೊತೆಗೆ ಅಷ್ಟೇ ಅಲ್ಲ ಜಾಹೀರಾತುಗಳ ಪ್ರಸಾರಕ್ಕೂ ಕೂಡ ತಡೆ ನೀಡಬೇಕು ಅಂತ ಹೇಳಿದ್ದಾರೆ ಇದರ ಬಗ್ಗೆ ಮಾತನಾಡುತ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ರೂಪೇಶ್ ಈಗ ಜೆಡಿಎಸ್ ನ ಕಾನೂನು ವಿಭಾಗ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ ಅಂದ್ರೆ ಮನವಿನೂ ಮಾಡ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಸುದೀಪ್ ಅವರ ಚಿತ್ರ ಪ್ರದರ್ಶನ ಆಗಬಾರದು ಚುನಾವಣೆ ಮುಗಿಯುವವರೆಗೂ ಅಂತ ಹೇಳಿ ಸುದೀಪ್ಗೆ ಚುನಾವಣಾ ಆಯೋಗ ಏನು ನಿರ್ಧಾರ ತೆಗೆದುಕೊಳ್ಳಬಹುದು ರೂಪೇಶ್ ಸಿಂಧೂರಲ್ಲಿ ಬಹುಮುಖ್ಯವಾಗಿ ಜೆಡಿಎಸ್ ನ ಕಾನೂನು ಘಟಕ ಇವತ್ತು ಸುದೀಪ್ ಅವರ ಮೇಲೆ ದೂರನ್ನು ಕೊಟ್ಟಿರತಕ್ಕಂತದ್ದು ಇಲ್ಲಿ ಬಹುಮುಖ್ಯವಾಗಿ ಸುದೀಪ್ ಅವರು ಈಗ ಬಿಜೆಪಿಯ ಸ್ಟಾರ್ ಕ್ಯಾಂಪೇನ್ ಅಂತೇಳಿ ಅವರು ಹೇಳ್ಕೊಂಡಿದ್ದಾರೆ ಹೀಗಾಗಿ ಬಿಜೆಪಿ ಪರ ಪ್ರಚಾರ ಮಾಡೋದ್ರಿಂದ ಅವರ ಅವರು ನಡೆಸಿರುವಂತಹ ಜಾಹೀರಾತುಗಳು ಇರ್ಬೋದು ಪೋಸ್ಟ್ಗಳು ಇರ್ಬೋದು ಅದೇ ರೀತಿ ಪ್ರಚಾರ ಕಾರ್ಯಕ್ರಮಗಳು ಜನರಿಗೆ ಒಂದು ರೀತಿ ಅಂದ್ರೆ ಅವರು ಪ್ರಚಾರದ ಬಿಜೆಪಿ ಪ್ರಚಾರವನ್ನು ಭಾಗವಾಗಿರೋದ್ರಿಂದ ಅದು ಪ್ರಸಾರವಾಗಿದೆ ತಡೆಯಿಡಬೇಕು ಯಾಕಂದ್ರೆ ಜನರ ಮೇಲೆ ಅವರು ಇನ್ಫ್ಲುಯೆನ್ಸ್ ಅನ್ನ ಮಾಡ್ತಾರೆ ಹೀಗಾಗಿ ಅದು ಚುನಾವಣಾ ಸಂಹಿತೆ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ ಜೆಡಿಎಸ್ ಹೇಳ್ತಕ್ಕಂತ ವರ್ಚನ್ ಇದನ್ನ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲೋದನ್ನ ನೋಡ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಒಂದು ನಟ ಒಂದು ಪಕ್ಷದ ಪರ ಪ್ರಚಾರ ನಡೆಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿಲ್ಲ ಆತ ಏನಾದ್ರು ಇಲ್ಲಿ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಏನಾದ್ರು ತೊಡಗಿಸಿಕೊಂಡ್ರೆ ಆತನ ಎಲ್ಲಾ ಸಿನಿಮಾಗಳು ಏನಾದ್ರು ಹೋಲ್ಡ್ ಮಾಡ್ಬೇಕಂತಲೂ ಕೂಡ ಇಲ್ಲ ಆತನ ಅಭ್ಯರ್ಥಿ ಆದ್ರೆ ಆತ ಇನ್ಫ್ಲುಯೆನ್ಸ್ ಮಾಡೋದಾಗಿದ್ರೆ ಮಾತ್ರ ಈ ರೀತಿಯಾಗಿ ಒಂದು ನಿರ್ಬಂಧ ಇರೋದು ಅಥವಾ ಸೀಮಿತವಾಗಿ ನಿರ್ಬಂಧ ಇರ್ಲಿಕ್ಕೆ ಸಾಧ್ಯ ಹೀಗಾಗಿ ಒಂದು ಪಕ್ಷದ ಪರ ಈ ರೀತಿಯಾಗಿ ಪ್ರಚಾರ ಮಾಡಿದೆ ಅಂತ ಹೇಳಿದ್ರೆ ಅದನ್ನ ಹೋಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಚುನಾವಣಾ ಆಯೋಗಕ್ಕೂ ಈ ದೂರಿನ ಕುರಿತಂತೆ ಪರಿಶೀಲನೆ ನಡೀತಾ ಇದೆ ಯಾಕಂದ್ರೆ ಇದೇ ಮೊದಲಲ್ಲ ನಿನ್ನೆ KRS ಪಕ್ಷದ ವತಿಯಿಂದಲೂ ಕೂಡ ಇದೇ ರೀತಿಯಾಗಿ ಸುದೀಪ್ ಅವರಿಗೆ ನಿರ್ಬಂಧ ಏರಿ ಅಂತೇಳಿ ದೂರನ್ನು ಕೊಟ್ಟಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮೂಲಗಳ ಇದ್ದ ಒಂದು ಮಾಹಿತಿಯನ್ನು ತರ್ಕೊಂಡ ಇದು ಈ ರೀತಿಯಾಗಿ ನಿರ್ಬಂಧ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಚುನಾವಣಾ ಅಧಿಕಾರಿಗಳ ಮೂಲಗಳು ಹೇಳ್ತಾ ಇದಾವೆ ಹೀಗಾಗಿ ಈ ದೂರನ್ನು ಕೂಡ ಪರಿಶೀಲನೆ ಮಾಡಬಹುದು ಆದ್ರೆ ಕ್ರಮ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ತುಂಬಾನೇ ಕಡಿಮೆ ಅಂತ ಹೇಳಿ ನಾವು ಅಂದ್ಕೊಳ್ಬಹುದು ಸಿಂಧೂರಾ